ಸಂಗತಿ ಆಯಿತು. ಸಿದ್ದರಾಮಯ್ಯನವರು ಮೂಗಿನಡಿನಲ್ಲಿ ಅವರ ಕಣ್ಣಳತೆ ಒಳಗಡೆ ಎರಡೂವರೆ ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚಿನ ಸರ್ಕಾರಿ ಆಸ್ತಿಯ ದುರುಪಯೋಗ ಸಿದ್ದರಾಮಯ್ಯನವರ ಕೃಪಾ ಕಟಾಕ್ಷದಲ್ಲೇ ನಡೆದಿದೆ ಅನ್ನೋದನ್ನು ಕೇಳಿ ದಿಗ್ಭ್ರಮೆ ಆಯಿತು. ದಲಿತರಿಗೆ ನಿವೇಶನ ಕೊಡೋಕ್ಕೆ ಇವ್ರ ಹತ್ರ ನಿವೇಶನ ಇಲ್ಲ, ಬಡವರಿಗೆ ನಿವೇಶನ ಕೊಡೋಕ್ಕೆ ಇವ್ರ ಹತ್ರ ನಿವೇಶನ ಇಲ್ಲ, ಕಳ್ಳರು ಕಾಕರಿಗೆ ಬೇನಾಮಿಯಾಗಿ ಕೊಡೋದಕ್ಕೆ ಎಲ್ಲ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ತಾರೆ. ಇದರದ್ದೊಂದು ಸಮಗ್ರ ತನಿಖೆ ಆಗಬೇಕು ಮತ್ತು ಯಾರು ತಪ್ಪಿತಸ್ಥರಿದ್ದಾರೆ ತಲೆದಂಡನೂ ಆಗಬೇಕು. ನಮಗೆ ಇದರ ಪ್ರೈಮರಿ ಇನ್ಫಾರ್ಮೇಷನ್ ಇದೆ, ಸಿಕ್ಕಿದೆ, ಇನ್ನಷ್ಟು ಸಮಗ್ರ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೀವಿ. ಆ ಸಮಗ್ರ ಮಾಹಿತಿಯ ಜೊತೆಗೆ ಇದಕ್ಕೆ ವಿಧಾನಸೌಧದ ಒಳಗೆ ಮತ್ತು ಹೊರಗೆ ಹೋರಾಟವನ್ನು ರೂಪಿಸ್ತವೆ. ಇದು ಒಂದು ಮಹಾ ಮೋಸ ನಡೆದಿರ್ತಕ್ಕಂಥದ್ದು. ಮೈಸೂರಿನ ಮಹಾರಾಜರು ಒಂದು ಸುಂದರ ನಗರವಾಗಿ ನಿರ್ಮಾಣ ಮಾಡಿದ್ರು, ಆದರೆ ಇವರೆಲ್ಲ ಕಳ್ಳರು ಕಾಕರು ಇದನ್ನು ಲೂಟಿ ಹೊಡೆಯೋಕ್ಕೆ ಉಪಯೋಗಿಸ್ಕೊಂಡ್ಬಿಟ್ಟಿದ್ದಾರೆ. ಭಾಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿರುವ ಸಂಗತಿ. ನೋಡಿದ್ರೆ ಭಯ ಆಯಿತು. ಅಂದರೆ ಲಕ್ಷ ಲಕ್ಷ ಅಡಿನ ಏನು ಇವರ ಫಾದರ್ ಮನೆ ಪ್ರಾಪರ್ಟಿ, ಇವರ ಅಬ್ದಿರ್ ಮನೆ ಪ್ರಾಪರ್ಟಿ ಅನ್ನೋದು ಬರೆದು ಕೊಟ್ಟಿದ್ದಾರೆ, ದುಡ್ಡಿಗೆ ಲೂಟಿ ಹೊಡೆದಿದ್ದಾರೆ. ದೊಡ್ಡವರು ಕೃಪಾ ಕಟಾಕ್ಷ ಇಲ್ದಲೇ ಯಾರೋ ಕಮಿಷನರು ಮಾಡಿರ್ತಾನೆ ಅಂತ ನಾನು ನಂಬೋದಿಲ್ಲ. ದೊಡ್ಡವರ ಕೃಪಾ ಕಟಾಕ್ಷ, ಅವರ ಬೆಂಬಲ, ಅವರ ಸಹಕಾರದೊಂದಿಗೆ ಈ ಲೂಟಿ ನಡೆದಿದೆ ಅಂಥೇಳಿ ಅನಿಸುತ್ತೆ. ಶ್ರೀವತ್ಸ ಅವರು ಮತ್ತು ನಮ್ಮ ರಘು ಕೌಟಿಲ್ಯ ಅವರು ಈ ವಿಷಯವನ್ನು ಎತ್ತಿದ್ದಾರೆ. ನಾನು ಒಂದಷ್ಟು ಪ್ರೈಮರಿ ಇನ್ಫಾರ್ಮೇಷನ್ ತಗೊಂಡಿದ್ದೀನಿ, ಇನ್ನಷ್ಟು ಮಾಹಿತಿಯನ್ನು ನಮ್ಗೆ ಇವ್ರ ಕಡೆಯಿಂದ ಕೇಳಿದ್ದೀನಿ. ಆ ಮಾಹಿತಿ ತಗೊಂಡ ನಂತರ ಪಕ್ಷದ ಕಡೆಯಿಂದಲೂ ನಾವು ಹೋರಾಟವನ್ನು ರೂಪಿಸ್ತೇವೆ. ಈ ಅನ್ಯಾಯ ಸಹಿಸ್ಕೊಳ್ಳೋಕ್ಕಾಗಲ್ಲ. ಮೈಸೂರಿನ ಜನರಿಗೂ ಕೂಡ ಇವರು ಮಾಡಿರೋ ಮೋಸದ ಬಗ್ಗೆ ಜನರಿಗೆ ತಿಳಿಸೋ ಕೆಲಸ ಮಾಡ್ತೀವಿ. ಎಲ್ಲ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಪುತ್ರ ಏನು ಎತ್ತಿದ್ರೆ ಸಿದ್ದರಾಮಯ್ಯನವರ ಒಂದು ಗ್ಯಾಂಗ್ ಇದರಲ್ಲಿ ಇದೆ ಅಂತಕ್ಕಂಥ ಆರೋಪವನ್ನು ಇವತ್ತು ಏನು ವಿಶ್ವನಾಥ್ ಅವರು ಎಚ್ ವಿಶ್ವನಾಥ್ ಅವರು ಮಾಡಿದ್ದಾರೆ ಅಲ್ಲ. ಈಗ ಯಾರ್ಯಾರು ಇದ್ದಾರೆ ಅನ್ನೋದು ತನಿಖೆ ಆಗಬೇಕು. ಈ ಸಿ ಬಿ ಐ ತನಿಖೆ ಕೇಳಿದ್ದೀವಿ. ಇವರು ಸಿ ಓ ಡಿ ಅಂದರು ಮುಚ್ಚಾಕ್ತಾರೆ, ಯಾಕೆಂದರೆ ಬೇಲಿನೇ ಎದ್ದು ಒಂದು ಮಾತಿದೆಯಲ್ಲ ಏನದು, ಏರಿ ನೀರುಂಬಡೆ ಬೇಲಿ ಹೊಲ ಮೇಯ್ದೊಡೆ, ಆಮೇಲೆ ತಾಯ ಹಾಲೆ ನಂಜಾಗೆ ಕೊಲುಗಡೆ, ಇನ್ನಾರಿಗೆ ದೂರಲ್ಲಿ ಕೂಡ ಸಂಗಮ ದೇವ ಅಂತ. ಇವರು ಕಾಯಬೇಕಾದವರೇ ಲೂಟಿ ಹೊಡಿಯಕ್ಕೆ ನಿಂತರೆ, ಯಾರನ್ನ ನಾವು ಕಾವಲುಗಾರರು ಅಂತ ಇವರೇ ಲೂಟಿಗೆ ನಿಂತರೆ ಇನ್ನೇನಾಗುತ್ತೆ ಹೇಳಿ? ಇದು ಬರೀ ಮೈಸೂರಲ್ಲಿ ಮಾತ್ರ ಇದೆಯೋ, ರಾಜ್ಯದ ಉದ್ದಗಲಕ್ಕೂ ಇದೇ ಥರದ್ದು ಮಾಡಿದಾರೋ ಅಂತ ತಿಳಿಬೇಕಾದ ಅವಶ್ಯಕತೆ ಇದೆ. ಮೈಸೂರಿನ ನಾಲ್ಕು ಪಟ್ಟು ಬೆಲೆ, ಐದು ಪಟ್ಟು ಬೆಲೆ ಬೆಂಗಳೂರಿನ ಭೂಮಿಗಿದೆ. ಬೆಂಗಳೂರಿನಲ್ಲಿ ಇನ್ನೇನೇನು ಲೂಟಿ ಹೊಡೆದಿದ್ದಾರೋ, ಮೈಸೂರಿನಲ್ಲೇ ಈ ನಮೂನೆ ಲೂಟಿ ಆದರೆ ಮೈಸೂರಿನ ಜನ, ನೀವು ಸೂಕ್ಷ್ಮ ಜನ, ನೀವು ಸ್ವಲ್ಪ ಗಮನಿಸ್ತೀರಿ. ಇಲ್ಲೇ ಈ ಥರದ ಲೂಟಿ ಮಾಡಿದ್ದಾರೆ ಅಂದರೆ ಇನ್ನು ಬೆಂಗಳೂರಂಥ ಕಡೆಗಳಲ್ಲಿ, ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಇನ್ನೇನೇನು ಲೂಟಿ ಹೊಡೆದಿದ್ದಾರೆ ನೋಡಬೇಕು. ಇದು ಒಂದು ರೀತಿಯ ಖತರ್ನಾಕ್ ಗ್ಯಾಂಗು. ಬಹುಶಃ ಇವ್ರ ಮುಂದೆ ಅವನು ಯಾರೋ ಬಿದ್ದಲ್ಲ, ಚಾರ್ಲ್ ಸೋಬರಾಜ್, ಅವನು ಇವ್ರ ಮುಂದೆ ಸತ್ತ. ಇವರು ಚಾರ್ಲ್ ಸೋಬರಾಜನ್ ಮೀರಿಸೋವಷ್ಟು ಖತರ್ನಾಕ್ಗಳಿದ್ದಾರೆ, ಆ ಥರ ಲೂಟಿ ಹೊಡೆದಿದ್ದಾರೆ. ಯಾವುದು ನೋಡ್ರಿ, 69ನೇ ಇಸ್ವಿನಲ್ಲಿ ಅಂತೆ, 69ನೇ ಇಸ್ವಿ ವಯದಂದ್ರೆ 54-55 ವರ್ಷದ ನಂತರ ಅವರಿಗೆ ಬದಲಿ ನಿವೇಶನ ಕೊಡೋದಂತೆ. ಇನ್ನೇನು ಮೋಸಗಾರರಿದ್ದಾರೆ, ಇನ್ನೇನು ಲೂಟಿಕೋರರಿದ್ದಾರೆ. ಇವ್ರನ್ನೆಲ್ಲರೂ ಹಾಗೆ ನೀವು ಕೋರ್ಟಿನ ಕಡೆ ಕಡೆ ಹಸಿರ ಆಗೋದಿಲ್ಲ. ಹಿಂದಿನ ಕಾಲದಲ್ಲಿ ತಪ್ಪು ಮಾಡಿದವರಿಗೆ ಸಾಲಕ್ಕೆ ಸರ್ಕಲಲ್ಲಿ ನೇತಾಕ್ತಿದ್ರಲ್ಲ, ಹಾಗೆ ನೇತಾಕಿದ್ರೆ ಮಾತ್ರ ಇವರಿಗೆಲ್ಲ ಬುದ್ಧಿ ಬರುತ್ತೆ.